ಕಾಯಿಪಲ್ಲೆ ಅನ್ನ ಅಂತಾರೆ ಖರೀದಿ ಮಾಡಿಕೊಂಡು 10 ಗಂಟೆಗೆ ನಿಮ್ಗೆ ಮನೆ ಸೇರಬೇಕು. 10 ಗಂಟೆ ನಂತರ ಒಂದೇ ಒಂದು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ರಸ್ತೆಗೆ ಬಾರ್ ಇರೋದ್ರಲ್ಲಿ ನಿಮ್ಮ ಗಾಡಿಗಳನ್ನು ಸೀಟ್ ಮಾಡ್ತಾರೆ. ಕಾನೂನು ಕ್ರಮ ತಗೋತಾರೆ ಒಂದು ಅವಕಾಶ ಸಿಗ್ತಾರೆ. ಇದನ್ನ ಸರ್ಕಾರ ಸಲಹೆ ಮೇರೆಗೆ ಸರ್ಕಾರ ಜಾರಿಗೆ ತಂದಿದೆ. ಇದು ಇದೇ ರೀತಿ ಪ್ರತಿದಿನ 2 ವಾರ May 12 ಈ ಕರ್ಫ್ಯೂ ಜಾರಿಗೆ ಅದ. ಇದನ್ನು ನೀವು ಕಡ್ಡಾಯವಾಗಿ ಪಾಲಿಸಿ ಕೊರೋನಾ ನಿರ್ಬಂಧ ಆದರೆ ನಿಮ್ಮ ಲಾಭ ಆಯ್ತು. ನಾವು ಉದ್ಯೋಗ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಲಾಕ್ಡೌನ್ ಇರುವಂತಹ ಸ್ಥಿತಿ ಬಂದಿರುವಂತಹ ಕೆಲಸ ಮಾಡಬಾರ್ದು. ಸರ್ ಸಾಮಾಜಿಕ ಒಬ್ಬರಿಂದ ಒಬ್ಬರಿಂದ ಬೇಡ್ರಿ. ದಿನಂಪ್ರತಿ ಪ್ರತಿದಿನ ನೀವು ಪರಿಸ್ಥಿತಿ ನೀವೇ ಮಾತನಾಡಿ ಮಾಡ್ತಾರೆ. ಕೊರೋನಾಕ್ಕೆ ತಪ್ಪಾಗಿ ರಾಜ್ಯದಲ್ಲಿ ಬರ್ತಾವ ಜನ ಕಾಯ್ತಾರ. ಆಕ್ಸಿಜನ್ ಸಿಲಿಂಡರ್ ಸಿಗೋದು ಬೆಡ್ ಸಿಗಂಗಿಲ್ಲ, ರೆಮಿಡಿಸಿವಿರ್ ಇಂಜೆಕ್ಷನ್ ಸಿಗಂಗಿಲ್ಲ. ಚಿಕಿತ್ಸೆ ವ್ಯಾಪಕವಾಗಿ ಬದಲಾಗಿದೆ. ಆದ್ದರಿಂದ ನೀವು ಸರ್ಕಾರದ ನಿಯಮದ ಜೊತೆ ಪಾಲಿಸಿ ಈ ನಮ್ಮ ಅಧಿಕಾರಿಗಳ ಜೊತೆ ಕೈಗೊಳಿಸಿ ನಿರ್ಮೂಲನೆ ಮಾಡಿದ್ರೆ ಮುಂದೆ ನಿಮಗೆ ತೊಂದರೆ ಆಗೋದಿಲ್ಲ. ಈ ಕೊರೋನಾ ಚೈನ್ ಲಿಂಕ್ ಕಟ್ ಮಾಡಬೇಕಾದ್ರೆ ಜನಸಂಪರ್ಕ ಕಟ್ ಮಾಡಿದಾಗ ಮಾತ್ರ ಇದು ನಿಲ್ತದೆ. ಇದನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಹಂಗೆ ಏನು ಮಾಡಿದ್ರು ಮಾಡಂಗಿಲ್ಲ. ನಾವು ಅನೇಕ ಟಿವಿ ಯಾವ ರೀತಿ ಜನ ಸಾಯ್ತಾರ, ಯಾವ ರೀತಿ ಬೆಡ್ ಸಿಗಂಗಿಲ್ಲ, ಆಕ್ಸಿಜನ್ ಸಿಲಿಂಡರ್ ಸಿಗಂಗಿಲ್ಲ, ಇಂಜೆಕ್ಷನ್ ಸಿಗಂಗಿಲ್ಲ. ಇದನ್ನು ನಾವು ಕಾಣ್ತಾ ಇದ್ದೀವಿ. ಕಂಡು ನಾವು ಕಂಡು ಸಹಿತ ನಾವು ಗುಲಾಬೆ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ದಯಮಾಡಿ ನೀವೆಲ್ಲರೂ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ವಿನಂತಿ ಮಾಡಬೇಕು. ಮತ್ತು ನಿಮ್ಮದು ಯಾವುದೂ ಉದ್ಯೋಗ ಬಂದಿಲ್ಲ, ನೇಕಾರಿಕೆ ಬಂದಿಲ್ಲ, ಪಾರ್ಟ್ಮೆಂಟ್ಗಳ ಬಂದಿಲ್ಲ, ಒಕ್ಕಲ್ತನ ಬಂದಿಲ್ಲ. ಅವೆಲ್ಲವೂ ಆ ಜಾಗದಲ್ಲಿ ಸೇರಬೇಕಾದ್ರೆ ಪಕ್ಕದ ಒಳಗೆ ಸೇರಿ ಉದ್ಯೋಗ ಮಾಡಬೇಕು. ಮತ್ತು ನಂತರ ನೀವು ರಸ್ತೆಗೆ ಇದ್ದರೆ ನಿಮ್ಮೆಲ್ಲ ದಯಮಾಡಿ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಹೆಸರು ದಾಖಲೆ ಮಾಡ್ಕೊಂಡು ಲಸಿಕೆ ಹಾಕೋದು. ನಾಳೆ 1ನೇ ತಾರೀಕು ಇರ್ಕೊಂಡು ಲಸಿಕೆ ಹಾಕುವಂತ ಕಾರ್ಯಕ್ರಮ ಚಾಲನೆ. ಆದ್ದರಿಂದ ನಿಮ್ದು ನಿಮ್ಮ ಬಡ ಪರಿಸ್ಥಿತಿ ನೀವು ಹೆಸರು ದಾಖಲು ಮಾಡಿಕೊಂಡು ನಿಮ್ಮ ಜೀವ ರಕ್ಷಣೆ ಸಲುವಾಗಿ ನಿಮ್ಮ ಮನೆಯಾಗಿ ಎಷ್ಟು ಮಂದಿ 18 ವರ್ಷ ನೆಲೆಪಟ್ಟಿದ್ದಾರೆ ಅವರೆಲ್ಲರಿಗೂ ಸಹಿತ ಲಸಿಕೆ ಕೊಡಿಸುವಂತ ಕೆಲಸವನ್ನು ನೀವೆಲ್ಲರೂ ಮಾಡಿ ತಜ್ಞರ ಮೇಲೆ ನೀವು ಗೊತ್ತಿರಿ. ಈ ಕೊರೋನಾ ಪರಿಪಾಲನೆ ಕರಿಬೇಕಂದ್ರೆ ಲಸಿಕೆ ಕಡ್ಡಾಯ. ಲಸಿಕೆ ಯಾವ ಪಡಬೇಡ್ರಿ. ನಾವೆಲ್ಲರೂ ಎಡಾಟೋಲ್ ಲಸಿಕೆ ಯಾವುದೇ ರೀತಿ ಏನೂ ಆಗೋದಿಲ್ಲ. ನಿಮ್ಮ ಭಯ ಪಡೋದು ಅಂತ ಆಗ್ತಾರೆ. ಅದರಿಂದ ನೀವೇ ಪೂರ್ತಿಯಿಂದ ಆಸ್ಪತ್ರೆಗೆ ಹೋಗಿ ಲಸಿಕೆ ಪಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ಬರುವಂಥ ದಿವಸದಲ್ಲಿ 1 ತಾರೀಕು ಆದ ನಂತರ ವ್ಯಾಪಕವಾಗಿ ಲಸಿಕೆ ಇಂಜೆಕ್ಷನ್ ಸಪ್ಲೈ ಆದರೆ ನಾವು 2-3 ಕಡೆ ಕ್ಯಾಂಪ್ ಮಾಡಿ ಇಂಜೆಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಬೇಕಂತ ನಾವು ಯೋಜನೆಗಳನ್ನು ಹಾಕ್ಕೊಂಡಿವಿ. ಆದ್ದರಿಂದ ಇದೆಲ್ಲ ಆಗಬೇಕಾದ್ರೆ ನೀವು ಜನರ ಸಹಕಾರ ಭಾಳ ಮಾತುಕೊಂಡ ಸರ್ಕಾರದ ಜೊತೆ ಸಹಕಾರ ಕೊಡೋದು ಅಂದರೆ ನೀವು ಮಾಡಿರಿ. ಅದನ್ನು ಮಾಡಿದ್ರೆ ನೀವು ತೊಂದರೆ ಆಗಂಗಿಲ್ಲ, ನಮ್ಮ ಅಧಿಕಾರಿಗಳ ಜೊತೆ ಇದು ನಿಮ್ಮ ಮೇಲೆ ಏನು ಕ್ರಮ ತಗೊಳ್ಳೋಕ್ಕಾಗಲಿಲ್ಲ. ದಯಮಾಡಿ ಮತ್ತು ಈ ಕೊರೋನಾವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನೀವು ಮಾಡಬೇಕಂತ ವಿನಂತಿ ಮಾಡ್ಕೊಳಕ್ಕೆ ನಾಳೆಯಿಂದ ನೀವು ಕಡ್ಡಾಯವಾಗಿ ನಿಮ್ಗೆ ಏನೇನು ಪ್ಲ್ಯಾನ್ ಮಾಡ್ಕೋತಾರೆ ಇವತ್ತ ಮಾಡ್ಕೊಡಿ. ರಸ್ತೆ ಇಳಿಬೇಕಾದ್ರೆ ನೀವೇ ಪಾಸ್ಗಳು ಬರಬೇಕು. ಆಯಾ ಸಂಬಂಧಿಸಿದ ದವಾಖಾನೆಯಿಂದ ನೀವು ಸರ್ಕಾರ ಕಾರ್ಮಿಕರ ಕೇಂದ್ರಗಳ ಕೆಲಸಗಳೆಲ್ಲ ನಮ್ಮ ಗುತ್ತಿಗೆದಾರರಿಂದ ಕಾರ್ಖಾನೆಗಳಿಂದ ಪಾಸ್ಗಳನ್ನು ನೀವು ಅಡ್ಯಾಡಕ್ಕೆ ಅವಕಾಶ ಇಲ್ಲ. ಪಾಸ್ಪಿಟ್ ಅಡ್ಯಾಡಿದ್ರೆ ನಿಮ್ಮ ಎಲ್ಲ ಅವರ ನಿಮ್ಮ ಗಾಡಿ ಸೀಸ್ ಮಾಡ್ತಾರೆ. ನಿಮ್ಮ ಮುಖ್ಯವಸ್ತು ತೊಂದರೆ ಆಗಬೇಕು. ಹೀಗಾಗಿ ದಯಮಾಡಿ ನೀವು ಮಾಸ್ಕ್ ಹಾಕೊಳ್ಳಿ. ಸಾಧ್ಯ ಮಾಸ್ಕ್ ಗಂಟಲು ತಗೊಂಡ ಮೂರಾವಾಯಿ ಫುಲ್ಲ ಇರ್ತಾರೆ. ಅದಕ್ಕೆ ಗಂಟಲು ಆಗಲ್ಲ, ಗಂಟಲ್ದಾಗ ಗಟ್ಟನೆಯ ಏಳು ಇರಂಗಿಲ್ಲ. ಅದರಿಂದ ಕೊರೋನಾ ಬರಂಗಿಲ್ಲ. ಬಾಯಿ ಮೂಗಿನಿಂದ ಕೊರೋನಾ ಬರ್ತಾರೆ. ನಿಮ್ಮ ಬಾಯಿ ಮೂಗಿಗೆ ಕಡ್ಡಾಯವಾಗಿ ಮಾಸ್ಕ್ ಹಾಕೋರಿ, ಅಂತರ ಕಾಯ್ದಿರಿ. ಯಾವುದೇ ಅಂಗಡಿ ಒಳಗೆ ಅಂಗಡಿ ಮಾಲೀಕರು ಸಹಿತ ಲೈನ್ ಪ್ರಕಾರ
அந்த